ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮುಸಲ್ಮಾನರ ದೌರ್ಜನ್ಯಕ್ಕೆ ಹೆದರಿ ಕಾಶ್ಮೀರಿ ಪಂಡಿತರು ಲಾರಿಯೊಂದರಲ್ಲಿ ಕುರಿಯ ದೊಡ್ಡೆಯಲ್ಲಿ ಹೋಗುವ ಹಾಗೆ ಹಿಂದುಗಡೆ ಕುಳಿತುಕೊಂಡು ಜಮ್ಮು ಕಡೆ ಪ್ರಯಾಣ ಬೆಳೆಸ್ತಾ ಇರ್ತಾರೆ ಮಧ್ಯರಾತ್ರಿ ಹಿಮಾಚ್ಛಾದಿತ ರಸ್ತೆ ಕೊರೆಯುವಂಥ ಚಳಿ ಅಲ್ಲೊಬ್ಬ ಗರ್ಭಿಣಿ ಯುವತಿಗೆ ಮೂತ್ರ ಬಾಧೆ ಕಾಡಲಿಕ್ಕೆ ಶುರು ಆಗುತ್ತೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ರೌದ್ರಮಯವಾಗಿದೆ ಎಷ್ಟೊಂದು ಭೀಭತ್ಸವಾಗಿದೆ ಎಷ್ಟೊಂದು ಹೀನಾತಿಹೀನ ಸ್ಥಿತಿಯಲ್ಲಿದ್ದರು ನಮ್ಮ ಕಾಶ್ಮೀರಿ ಪಂಡಿತರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಅವಳಿಗೆ ಮೂತ್ರ ಬಾಧೆ ಕಾಡಲಿಕ್ಕೆ ಶುರುವಾಗುತ್ತೆ ಅಕ್ಕಪಕ್ಕದಲ್ಲಿ ಇದ್ದವರಿಗೆ ಕಿವಿಯಲ್ಲಿ ಹೇಳ್ತಾಳೆ ನನಗೆ ಅರ್ಜೆಂಟಾಗಿ ರಿಸರ್ಸ್ ಮಾಡಬೇಕು ಅಂತ ಅವರು ಲಾರಿಯ ಡ್ರೈವರ್ಗೆ ಹಿಂದ್ಗಡೆಯಿಂದ ಬಾಗಿಲು ತಟ್ತಾರೆ ಆತ ಗಾಡಿಯನ್ನು ನಿಲ್ಲಿಸೋದಿಲ್ಲ ಹೋಗ್ತಾನೇ ಇರುತ್ತೆ ಲಾರಿ ನೀರವ ಮೌನ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಆಗಲಾರದಂಥ ಸ್ಥಿತಿ ಕೊನೆಗೆ ಅಕ್ಕಪಕ್ಕದಲ್ಲಿರೋ ಹೆಣ್ಮಕ್ಳು ಒಂದು ಬಟ್ಟೆಯನ್ನು ಅಡ್ಡ ಹಿಡಿತಾರೆ ಈಕೆಗೆ ಮೂತ್ರವನ್ನು ಮಾಡಲಿಕ್ಕೆ ಹೇಳ್ತಾರೆ ಆ ಲಾರಿಯ ತುದಿಯಲ್ಲಿ ನಿಂತು ಹೋಗ್ತಾ ಇರುವಂಥ ಲಾರಿ ಅದರ ತುದಿಯಲ್ಲಿ ನಿಂತು ಆ ಮಗು ಮೂತ್ರ ಬಾಧೆಯನ್ನು ತೀರಿಸ್ಕೋತದೆ ತೀರಿಸ್ಕೊಂಡು ತಲೆಯನ್ನು ಹೀಗೆ ಮೇಲೆ ಎತ್ತತ್ತೆ ಆ ಮಗು ಕಿಟ್ಟನೆ ಕಿರುಚತ್ತೆ ಅಲ್ಲಿ ಗೋಡೆಗೆ ಎರಡು ಶವಗಳನ್ನೇ ನೇತು ಹಾಕಲಾಗಿರುತ್ತೆ ಯಾರ ಶವ ಯಾರು ಈ ಕಾಶ್ಮೀರಿ ಪಂಡತರಿಗೆ ತಮ್ಮ ಮನೆಯಲ್ಲಿ ಆಶ್ರಯವನ್ನು ಕೊಟ್ಟಿದ್ದನು ಅಂಥ ಪುಣ್ಯಾತ್ಮನ ಶವ ಆತನ ಮಗುವಿನ ಶವ ಇಬ್ಬರನ್ನು ಎರಡು ಮರಗಳಿಗೆ ನೇತು ಹಾಕಲಾಗಿರುತ್ತೆ ದೇವದಾರು ಮರಗಳಿಗೆ ಯಾರೋ ಆ ವ್ಯಕ್ತಿ ಸರ್ವಾನಂದ ಕೌಲ್ ಪ್ರೇಮಿ ಅಂತ ಚಿಂತಕ ಸಂಶೋಧಕ ಶಿಕ್ಷಕ ಭಗವದ್ಗೀತೆ ಹಾಗೂ ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿಯನ್ನು ಉರ್ದು ಭಾಷೆಗೆ ತರ್ಜುಮೆ ಮಾಡಿದಂಥ ಭಾಷಾಂತರ ಮಾಡಿದಂಥ ಪಂಡಿತ ಎಂಥ ಸೆಕ್ಯುಲರ್ ವ್ಯಕ್ತಿ ಅಂದರೆ ತನ್ನ ಮನೆಯ ಪೂಜಾಗ್ರಹದಲ್ಲಿ ಕುರಾನನ್ನು ಇಟ್ಕೊಂಡಂಥ ಮನುಷ್ಯ ಎಲ್ಲರನ್ನೂ ಪ್ರೀತಿಸುವಂಥ ವ್ಯಕ್ತಿ ಭಯೋತ್ಪಾದಕರು ಈತನ ಕಂಡರೆ ಅತಿಯಾದ ಗೌರವ ಈತನಿಗೆ ಏನನ್ನೂ ಮಾಡುವುದಿಲ್ಲ ಅಂತ ಭಾವಿಸಿ ಒಂದಷ್ಟು ಜನ ಕಾಶ್ಮೀರಿ ಪಂಡಿತರು ಈತನ ಮನೆಯಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ ಒಂದು ದಿನ ಬಾಗಿಲು ತಟ್ಟಲಾಗುತ್ತೆ ರಾತ್ರಿ ಹೊತ್ತಿನಲ್ಲಿ ಸರ್ವಾನಂದ ಕೌಲ್ ಪ್ರೇಮಿ ಹೊರಗಡೆ ಬರ್ತಾನೆ ಲಾಠಿ ನೆಡ್ಕೊಂಡು ಎದುರುಗಡೆ ಬಿಟ್ಟ ಕರ್ರಾಟೆ ನಿಂತಿರ್ತಾನೆ ಚಲೋ ಮಾಸ್ಟರ್ ಸಾಬ್ ಅಂತಾನೆ ಎಲ್ಲಿಗೆ ಇಲ್ಲ ನಿನ್ನನ್ನು ಸುರಕ್ಷಿತ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಬಾ ಅಂತ ಪಾಪ ಮಾಸ್ಟ್ರು ನಂತಾನೆ ಅಷ್ಟೊತ್ತಿಗೆ ಆ ಥರ ಮಗ ಬರ್ತಾನೆ ವೀರೇಂದ್ರ ಕೌಲ್ ಅಂತ ಆತನ ಹೆಸರು ಅಬ್ಬಾಜಿ ಮೈ ಆಪ್ಕೆ ಸಾಥ್ ಚಲೋಂಗ ಅಂತ ನಾನು ನಿಮ್ಮ ಜೊತೆ ಬರ್ತೀನಿ ಒಬ್ಬರಿಗಿಂತ ಇಬ್ಬರು ಒಳ್ಳೆಯದು ಬನ್ನಿ ಇಬ್ಬರು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಈ ಭಯೋತ್ಪಾದಕರ ತಂಡ ಕಟ್ ಮಾಡಿದರೆ ಆ ಮರದ ಮೇಲೆ ಎರಡು ಹೆಣಗಳು ಕಾಣ್ತವೆ ತೋರಿಸಿದ್ದು ಏನೂ ಅಲ್ಲ ಕಾಶ್ಮೀರಿ ಫೈಲ್ಸಲ್ಲಿ ನಿಜವಾಗಿ ವಾಸ್ತವವಾಗಿ ನಡೆದದ್ದೇನೆಂದರೆ ಯಾವ ಸರ್ವಾನಂದ ಕೌಲ್ ಪ್ರೇಮಿ ಇವರ ಉರ್ದುವಿನ ಭಾಷೆಗೆ ತಮ್ಮ ಕ ಹಿಂದೂ ಧರ್ಮದ ಗ್ರಂಥಗಳನ್ನು ತರ್ಜುಮೆ ಮಾಡಿದ್ನೋ ಯಾವ ಇಸ್ಲಾಂ ಧರ್ಮದ ಕುರಾನನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ನೋ ಯಾವ ಮದರ್ಸಾದ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಿದ್ನೋ ಯಾವ ಮುಸಲ್ಮಾನರಿಗೆ ಗುರುವಾಗಿದ್ನೋ ಅಂಥ ಸರ್ವಾನಂದ ಕೌಲ್ ಪ್ರೇಮಿ ಹಾಗೂ ವೀರೇಂದ್ರ ಕೌಲ್ ಅವರ ಎದೆಯನ್ನು ಬಗೆಯುತ್ತಾರೆ ಭಯೋತ್ಪಾದಕರು ಗುಂಡು ಹೊಡೆಯೋದಿಲ್ಲ ಖಾರದ ಪುಡಿಯನ್ನು ಹಾಕ್ತಾರೆ ಹುಬ್ಬುಗಳಿವೆ ಎಲ್ಲ ಹುಬ್ಬುಗಳು ಅದಕ್ಕೆ ಮೊಳೆಯನ್ನು ಹೊಡಿತಾರೆ ಚಿತ್ರ ವಿಚಿತ್ರ ಹಿಂಸೆಯನ್ನು ಕೊಟ್ಟು ಅವರ ರಕ್ತ ಸಿಕ್ತ ದೇಹವನ್ನು ದೇವದಾರು ಮರಗಳಿಗೆ ಕಟ್ತಾರೆ ಅದನ್ನು ಆ ಮಗು ನೋಡಿರುತ್ತೆ ಇದು ಯಾವುದನ್ನು ಸಿನಿಮಾದಲ್ಲಿ ತೋರಿಸಿಲ್ಲ ಕೇವಲ ಎರಡು ದೇಹಗಳನ್ನು ಮಾತ್ರ ಪಾಸಿಂಗ್ ಶಾಟ್ನಲ್ಲಿ ತೋರಿಸಿದ್ದಾರೆ ಅದನ್ನು ನೋಡಿಯೇ ಗಾಬರಿಗೊಳ್ಳುತ್ತೆ ಆ ಮಗು ಭ ಗರ್ಭವತಿ ಥಿಯೇಟ್ರ್ನಲ್ಲಿ ಕುಳಿತ ಜನ ಅವಾಕ್ ಬಿಡ್ತಾರೆ ಕೇವಲ ಎರಡು ಹೆಣವನ್ನು ನೋಡಿ ಇನ್ನು ಈ ಭೀಭತ್ ಸದೃಶ್ಯವನ್ನು ತೋರಿಸಿದರೆ ಇನ್ನೇನು ಸ್ಥಿತಿ ಆಗ್ತಿತ್ತು ಆಲೋಚನೆ ಮಾಡಿ ನವೀನ್ ಸಪ್ರು ಅನ್ನುವಂಥ ಒಂದು ಯುವಕ ಆತ ತನ್ನ ಮದುವೆಗೆ ಒಂದು ಕೋಟನ ಟೈಲರ್ ಹತ್ರ ಹೋಗ್ತಾನೆ ಇದೇ ಹಬ್ಬ ಕಾದಲ್ ಅಂತ ಏನಿದೆಯಲ್ಲ ಈ ಹಬ್ಬ ಕಾದಲ್ನ ಸೇತುವೆ ಬಳಿ ಆ ಟೈಲರ್ ಅಂಗಡಿ ಕಾಶ್ಮೀರದಲ್ಲಿ ಅಲ್ಲಿ ನೋಡಿದ ತಕ್ಷಣ ಆತನನ್ನು ಕೊಂದು ಆತನ ಸುತ್ತ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಭಯೋತ್ಪಾದಕರು ಇನ್ನು ಗಿರಿಜಾ ಭಟ್ ಅಂತ ಹೆಣ್ಮಗಳು ಟೀಚರು ಜಮ್ಮುವಿಗೆ ಹೋಗ್ಬಿಟ್ಟಿರ್ತಾಳೆ ಸರ್ಕಾರಿ ಶಿಕ್ಷಕಿ ವಾತಾವರಣ ಸರಿಯಾಗಿದೆ ವಾಪಸ್ ಬಾ ಅಂತ ಕರೀತಾರೆ ಬಂದು ಅಟ್ಲೀಸ್ಟ್ ಇನ್ನು ಸಂಬಳವನ್ನು ತೆಗೆದುಕೊಂಡು ಹೋಗುವಂತಾರೆ ವಾಪಸ್ ಜಮ್ಮುವಿನಿಂದ ಶ್ರೀನಗರಕ್ಕೆ ಬರ್ತಾರೆ ಇನ್ನೂ ಸಂಬಳ ತೆಗೆದುಕೊಂಡಿರೋದಿಲ್ಲ ಭಯೋತ್ಪಾದಕರು ಅವಳ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಬಲಾತ್ಕಾರ ಮಾಡ್ತಾರೆ ಎಲ್ಲರೂ ಸೇರಿ ಸಾಮೂಹಿಕ ಅತ್ಯಾಚಾರ ಮಾಡಿ ಸಾಕ್ಷ್ಯಗಳನ್ನು ಬಿಡಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಸಾಮಿಲ್ ಇರ್ತಲ್ಲ ಕಟ್ಟಿಗೆಯ ಸಾಮಿಲ್ ಆ ಸಾಮಿಲ್ನಲ್ಲಿ ಅವಳನ್ನು ಕತ್ತರಿಸ್ತಾರೆ ಅವಳ ಅಂಗಾಂಗಗಳನ್ನು ಪೀಸ್ ಪೀಸ್ ಮಾಡ್ತಾರೆ ಪೀಸ್ ಪೀಸ್ ಮಾಡಿ ಪ್ಯಾಕ್ ಮಾಡಿ ಸೈನಿಕರಿಗೆ ಅವನ ಕೊಟ್ಟು ಕಳಿಸ್ತಾರೆ ಇದನ್ನು ಕೂಡ ಸಿನಿಮಾದಲ್ಲಿ ತೋರಿಸಿಲ್ಲ ತೋರಿಸಿದ್ರೆ ಹೇಗಿರುತ್ತಿತ್ತು ಅಂತ ಸುಮ್ಮನೆ ಕಲ್ಪನೆ ಮಾಡಿ ನೋಡಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತಿತ್ತ ಅಂತ ಇನ್ನೊಬ್ಬ ಪೊಲೀಸ ತನ್ನ ತಾಯಿಯನ್ನು ನೋಡಲಿಕ್ಕೆ ಕಾಶ್ಮೀರಕ್ಕೆ ಬಂದಿರ್ತಾನೆ ತಾಯಿಯ ಜೊತೆ ಇರಬೇಕು ಅಂತ ಆತನನ್ನು ಬಗೆದು ಸಾಯಿಸಲಾಗತ್ತೆ ಒಂದಾ ಎರಡ ಮೂರ ನಾಲ್ಕು ಯಾವ ಘಟನೆಗಳನ್ನು ಹೇಳೋಣ ಹೇಳಲಿಕ್ಕೆ ಅಸಳದಳವಾದಂಥ ಮಾರಣಹೋಮ ನಡೆದಿರೋದು ಇವರು ಸಂಖ್ಯೆಯ ಬಗ್ಗೆ ಮಾತಾಡ್ತಾರೆ ಮೂವತ್ತೆಂಟು ಜನ ಅಷ್ಟೇ ಸತ್ತಿದ್ದು ಅಂತಾರೆ ತೊಂಬತ್ತೆಂಟು ಜನ ಮಾತ್ರ ರೆಕಾರ್ಡಲ್ಲಿದೆ ಉಳಿದವರು ಸತ್ತೇ ಇಲ್ಲ ಅಂತಾರೆ ವದಸಿ ಹೋದವರು ಕೇವಲ ಮೂರು ನಾಲ್ಕು ಸಾವಿರ ಜನ ಲಕ್ಷಗಟ್ಟಲೆ ಅಲ್ಲ ಅಂತ ಹೇಳ್ತಾರೆ ಇಂಥ ಅಮಾನವೀಯ ಜನರಿಗೆ ನಾವು ಏನು ಹೇಳೋಣ ಇಂಥ ನೀಚ ಜನರಿಗೆ ಏನು ಹೇಳೋಣ ಸಂಖ್ಯೆ ಒಬ್ಬನೇ ಸಾಯಲಿ ಸಾಯಬೇಕಾಗಿದ್ರೆ ಮುಸಲ್ಮಾನರು ಇದರಲ್ಲಿ ಸತ್ರು ಅಂತ ಹೇಳ್ತಾರೆ ಎಷ್ಟು ಜನ ಸತ್ತಿದ್ದಾರೆ ದಯವಿಟ್ಟು ಹೇಳಿ ಸ್ವಾಮಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕಾಶ್ಮೀರಿ ಹಿಂದೂಗಳು ಮಡೆದಿರುವುದು ಒಬ್ಬನೇ ಒಬ್ಬ ಕಾಶ್ಮೀರಿ ಪಂಡಿತ ಮುಸಲ್ಮಾನನನ್ನು ಹೊಡೆದಿರುವಂಥ ಒಂದು ದಾಖಲೆಯನ್ನು ದಯವಿಟ್ಟು ನನಗೆ ಇವತ್ತು ತೋರಿಸಿ ಒಂದೇ ಒಂದು ದಾಖಲೆ ಇಲ್ಲ ಸತ್ತಿರುವುದೆಲ್ಲ ಕಾಶ್ಮೀರಿ ಹಿಂದೂಗಳೇ ಉದ್ದೇಶ ಒಂದೇ ಜನವರಿ ಹತ್ತೊಂಬತ್ತಕ್ಕೆ ಈ ರೀತಿ ಇವರನ್ನ ಸರ್ವನಾಶ ಮಾಡಬೇಕು ಜನವರಿ ಇಪ್ಪತ್ತಾರಕ್ಕೆ ಈದ್ಗಾ ಮೈದಾನದಲ್ಲಿ ನಮ್ಮದು ಸ್ವತಂತ್ರ ರಾಷ್ಟ್ರ ಕಾಶ್ಮೀರ ಅಂತ ಘೋಷಿಸಬೇಕು ಅಷ್ಟೇ ಅವರ ಉದ್ದೇಶ ಇದ್ದದ್ದು ರಾಜ್ಯಪಾಲರು ಬರುವುದಕ್ಕಿಂತ ಮುಂಚೆ ಮುಗಿಸಿರುವಂಥ ದೊಡ್ಡದಾದಂಥ ನರಸಂಹಾರ ಇದು ಇದರ ಬಗ್ಗೆ ಇನ್ನೂ ಜನ ಅನುಮಾನ ಪಡ್ತಾರೆ ಅಂದರೆ ಇವರಿಗಿಂತ ನೀಚ ವ್ಯಕ್ತಿಗಳು ಬೇರೆ ಯಾರಾದರೂ ಇದಾರೆ ಹೇಳಿ ಬ್ರಿಟಿಷರ ಕಾಲದಲ್ಲಿ ನಮ್ಮ ಸ್ವಾತಂತ್ರ್ಯ ಯೋಧರನ್ನು ನಮ್ಮವರೇ ಬೂಟುಗಾಲಿನಲ್ಲಿ ಒದ್ರು ಅಂತ ಹೇಳ್ತಿದ್ರಲ್ಲ ಅದು ಇವತ್ತು ನನಗೆ ನಿಜ ಅನ್ನಿಸ್ತಾ ಇದೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಒಂದು ಟ್ವೀಟ್ ಮಾಡಿದೆ ಅದಕ್ಕಾಗಿ ಇಷ್ಟೆಲ್ಲ ಹೇಳಿದೆ ನಾನು ಒಂದು ಕಾಲ್ಪನಿಕ ಕಥೆಯನ್ನು ನೋಡಲಿಕ್ಕೆ ಪಾಪ್ಕಾರ್ನ್ ತಿನ್ನಲಿಕ್ಕೆ ಸಿನಿಮಾ ಥಿಯೇಟ್ರಿಗೆ ಹೋಗಿದ್ದರು ಎಮ್ ಎಲ್ ಎಗಳು ಸಚಿವರು ಅಂತ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿದೆ ಅಲ್ಲ ಸ್ವಾಮಿ ಯಾವ ಮಾತು ಮಾತಾಡ್ತಾ ಇದ್ದೀರಾ ನೀವು ಮೂವತ್ತೆರಡು ವರ್ಷ ಆಯಿತು ನಿಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆದರೂ ನೀವು ಒಂದು ನ್ಯಾಯವನ್ನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ನಾವು ಅದನ್ನು ಕೇಳ್ತಾ ಇಲ್ಲ ಆದರೆ ನಡೆದಿರುವಂಥ ನರಸಂಹಾರವನ್ನು ನೋಡಲಿಕ್ಕಾದರೂ ಒಂದು ಸ್ವಲ್ಪ ಸಂವೇದನಾಶೀಲರಾಗಲಿಕ್ಕಾದರೂ ನಿಮಗೆ ಮನಸ್ಥಿತಿ ಇಲ್ಲಾಂದ್ರೆ ನಾನು ನಿಮ್ಗೇನು ಹೇಳೋಣ ಕಲಾಪವನ್ನು ಬಿಟ್ಟು ಹೋಗಿದ್ದೀರಿ ಅಂತ ಹೇಳ್ತೇನೆ ಕಲಾಪದಲ್ಲಿ ಎಷ್ಟು ಮಟ್ಟಿಗೆ ಪಾಲ್ಗೊಂಡಿದ್ದೀರಿ ಎಷ್ಟು ಸಲ ಸಭಾತ್ಯಾಗ ಮಾಡಿದಿರಿ ಎಷ್ಟು ಕೋಟಿಗಳನ್ನು ವ್ಯಯ ಮಾಡಿದ್ದೀರಿ ಮೇಕೆದಾಟು ಹೆಸರಿನಲ್ಲಿ ಏನೇನು ಮಾಡಿದ್ದೀರಿ ಆವಾಗ ನಿಮಗೆ ಕಲಾಪ ವ್ಯರ್ಥ ಆಗ್ತಾ ಇದೆ ಅಂತ ಅನ್ನಿಸ್ಲಿಲ್ವಾ ಇವ್ರಿಗೆ ಯಾರಿಗೂ ಪಾಪ್ಕಾರ್ನ್ ಬೇರೆ ಕಡೆ ಸಿಗಲ್ವಾ ಸಿನಿಮಾ ಥಿಯೇಟ್ರಲ್ಲೇ ಸಿಗತ್ತಾ ಜೊತೆಗೆ ಇದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥ ಸಮಯವ ಇದು ಭಾರತೀಯ ಜನತಾ ಪಕ್ಷದ ವಿಷಯವ ಅಂದರೆ ಈ ದೇಶದ ಹಿಂದೂಗಳೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಒತ್ತೆ ಇದ್ದಾರೆ ಅಂತ ನೀವೇನಾದರೂ ಭಾವಿಸಿದ್ದೀರಾ ಅಥವಾ ಭಾರತೀಯ ಜನತಾ ಪಕ್ಷದ ಕಾಪಿ ರೈಟ್ ಹಿಂದುತ್ವ ಅಂತ ಏನಾದರೂ ಭಾವಿಸಿದ್ದೀರಾ ನಿಮ್ಮಲ್ಲಿ ಹಿಂದೂಗಳೇ ಇಲ್ವ ಕಾಂಗ್ರೆಸ್ನಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹೇಳ್ತಾರೆ ಐ ಆಮ್ ಎ ಸೆಕ್ಯುಲರ್ ಐ ಆಮ್ ನಾಟ್ ಫಾರ್ ಹಿಂದುತ್ವ ಅಂತ ಇಂಗ್ಲೀಷ್ನಲ್ಲಿ ಬೇರೆ ಮಾತಾಡ್ತಾರೆ ಸ್ವಾಮಿ ಯಾವ ಸೆಕ್ಯುಲರ್ ಅನ್ನುವಂಥ ನೀವು ಶಬ್ದವನ್ನು ಬಳಸ್ತಾ ಇದ್ದೀರಲ್ಲ ಸಂವಿಧಾನದಲ್ಲಿ ಸೆಕ್ಯುಲರ್ ಎನ್ನುವಂಥ ಶಬ್ದ ಸೇರ್ಪಡೆಯಾಗುವುದಕ್ಕಿಂತ ಮುಂಚೆ ಭಾರತ ದೇಶ ಸೆಕ್ಯುಲರ್ ಆಗಿತ್ತು ಹಿಂದುತ್ವ ಅಂದರೆ ಸೆಕ್ಯುಲರಿಸಮು ಇಲ್ಲದೆ ಹೋದರೆ ಮೊಹರಂ ಸಂದರ್ಭದಲ್ಲಿ ಹಿಂದೂ ಮುಸಲ್ಮಾನರು ಸೇರಿ ಹಬ್ಬವನ್ನು ಆಚರಿಸ್ತಾ ಇರಲಿಲ್ಲ ಯಾವ ದೇಶದಲ್ಲಿ ಉಳಿದ ಎಲ್ಲ ಧರ್ಮಕ್ಕೂ ಆಸ್ಪದವನ್ನು ಕೊಡಲಾಯಿತು ಹಿಂದೂ ರಾಷ್ಟ್ರದಲ್ಲಿ ಅದು ಸೆಕ್ಯುಲರ್ ಆಗಿದ್ದಕ್ಕೋಸ್ಕರ ಈ ದೇಶದಲ್ಲಿ ಬೌದ್ಧ ಧರ್ಮ ಜನ್ಮ ತಳೀತು ಜೈನರಿದ್ದಾರೆ ಪಾರ್ಸಿಗಳು ಬಂದರು ಯಹೂದಿಗಳು ಬಂದರು ಎಲ್ಲರನ್ನೂ ಸ್ವೀಕರಿಸಿ ದೇಶ ಬೆಳೀತು ಅವತ್ತು ಹಿಂದುತ್ವ ಸೆಕ್ಯುಲರ್ ಆಗಿದ್ದಕ್ಕೆ ಹಿಂದೂಗಳು ಸೆಕ್ಯುಲರ್ ಆಗಿದ್ದಕ್ಕೆ ಇವರೆಲ್ಲ ಉಳಿಲಿಕ್ಕೆ ಸಾಧ್ಯ ಆಯಿತು ಕಾಶ್ಮೀರದಲ್ಲಿ ಏನಾಯಿತು ನಮಗೆ ಬೇರೆ ಧರ್ಮೀಯರು ಬೇಡ ಅವರೆಲ್ಲ ಕಾಫಿರರು ನಾವು ಮುಸಲ್ಮಾನರು ಮಾತ್ರ ಇರಬೇಕು ಅಂದರು ಆವಾಗ ನಿಮಗೆ ಸೆಕ್ಯುಲರಿಸಮ್ ನೆನಪಾಗಲಿಲ್ವಾ ನಿಮ್ಮದೇ ಸರ್ಕಾರ ಅಲ್ವಾ ಈಗ ಬಿಡಿ ಈಗ ಸಿನಿಮಾ ರಿಲೀಸ್ ಆಗಿದೆ ಇಷ್ಟು ವರ್ಷ ನಿಮ್ಮದೇ ಸರ್ಕಾರ ಅಲ್ವಾ ನೀವು ಜನರಿಂದ ಆಯ್ಕೆಯಾದವರು ಜನರಿಂದ ಆಯ್ಕೆಯಾದಂಥ ನೀವು ನಡೆದಂಥ ಒಂದು ಮಾರಣಹೊಮ್ಮದ ಬಗ್ಗೆ ಒಂದೇ ಒಂದು ಖಂಡನೆಯನ್ನು ಮಾಡಿದ್ದೀರಾ ಇಂಥದ್ದೊಂದು ಆಗಬಾರದಾಗಿತ್ತು ನರಸಂಹಾರ ಆಗೋಗಿದೆ ಇದಕ್ಕೆ ಏನಾದರೂ ಮಾಡಿ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡೋಣ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಒಬ್ಬನೇ ಒಬ್ಬ ಕೊಟ್ಟಿದ್ದೀರಾ ಉಳಿದ ಲೀಡರ್ಗಳು ಬಿಟ್ಬಿಡಿ ಒಬ್ಬನೇ ಒಬ್ಬ ಕೊಟ್ಟಿದ್ದೀರಾ ದಯವಿಟ್ಟು ನನಗೆ ಹೇಳಿ ಟ್ವೀಟ್ ಮಾಡ್ತಿರಲ್ಲ ನಾಚಿಕೆ ಆಗಲ್ವಾ ಪಾಪ್ಕಾರ್ನ್ ತಿನ್ನಲಿಕ್ಕೆ ಸಿನಿಮಾ ಥಿಯೇಟ್ರ್ ಹೋಗಿದ್ದಾರೆ ಅಂತ ಹೇಳ್ತಿರಲ್ಲ ನೀವು ಒಬ್ಬರಾದರೂ ಹೋದರೆ ಯಾಕೆ ಹೋಗಲಿಲ್ಲ ಅಂದರೆ ನಿಮಗೆ ಕಾಶ್ಮೀರದ ಹಿಂದೂಗಳು ಹಿಂದೂಗಳು ಅಂತ ನಿಮ್ಮ ಲೆಕ್ಕ ಅಲ್ವಾ ಯಾಕಂದರೆ ನಿಮ್ಮ ಮತ ಹಾಕೋಲ್ಲ ಅಂತಾನ ಅಂದರೆ ನೀವು ಎಲ್ಲವನ್ನೂ ಮತದ ಲೆಕ್ಕದಲ್ಲಿಯೇ ನೋಡ್ತೀರಾ ನಾವೆಲ್ಲ ನಿಮಗೆ ಕಮಾಡಿಟಿ ಥರ ಕಾಣಿಸ್ತೀವ ನಾವು ಮತದ ಬ್ಯಾಂಕಿನ ಥರ ಕಾಣಿಸ್ತೀವ ಇಂದು ಹೀಗೆಲ್ಲ ಮಾಡುವ ಮೂಲಕ ಈ ದೇಶದ ಬಹುಸಂಖ್ಯಾತರ ವಿರೋಧವನ್ನು ಕಟ್ಕೋತಾ ಇದ್ದೀರಿ ಅನ್ನೋದನ್ನು ಮರಿಬೇಡಿ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು ಮಾನ್ಯ ಸಿದ್ದರಾಮಯ್ಯ ಅವರು ಎಷ್ಟು ಸಂತೋಷ ಪಡ್ತಾಯಿದ್ರು ಅಂದರೆ ಅವರಿಗೆ ಮುಸಲ್ಮಾನ ಟೋಪಿ ಹಾಕಲಾಗಿತ್ತು ಹಳೆ ಬಿಡಿಯೋದು ಅದಾದಮೇಲೆ ಶೇರ್ವಾನಿ ಹಾಕಲಾಗಿತ್ತು ಕೈಯಲ್ಲಿ ಕತ್ತಿಯನ್ನು ಕೊಡಲಾಗಿತ್ತು ಏನು ಆನಂದ ಸೆಕ್ಯುಲರಿಸಮ್ ಒಬ್ಬ ಯಾವನೋ ಒಬ್ಬ ಕೇಸರಿ ರುಮಾಲ್ ಸುತ್ತಲಿಕ್ಕೆ ಇದೇ ಸಿದ್ದರಾಮಯ್ಯ ಅವರು ಬಳಿ ಹೋಗ್ತಾರೆ ದೆವ್ವ ನೋಡೋದ ಹಾಗೆ ಇದ್ದಕ್ಕಿದ್ದಂಗೆ ಅವಾಕಾಗಿಬಿಡ್ತಾರೆ ಕೈ ಸಳಿಸ್ತಾರೆ ನನಗೆ ಕಟ್ಬೇಡ ತಲೆಗೆ ರುಮಾಲ್ ಕಟ್ಬೇಡ ಅಂತ ಹೇಳ್ತಾರೆ ಅಂದರೆ ನೀವು ಮುಸಲ್ಮಾನರು ಅಂತ ಹೇಳ್ಕೊಳಿಕೆ ಸೆಕ್ಯುಲರಿಸಮು ಹಿಂದೂರು ಮಾಲ್ಕಟ್ಕೊಳ್ಳಿಕ್ಕೆ ನಿಮಗೆ ಸೆಕ್ಯುಲರಿಸಮ್ ಅಡ್ಡಿ ಬರುತ್ತೆ ಸೆಕ್ಯುಲರಿಸಮ್ ಅಂದರೆ ಮುಸಲ್ಮಾನರ ಓಲೈಕೆ ಅಂತ ಭಾವಿಸಿದಾರಾ ನಮಗೇನು ಅರ್ಥ ಆಗೋಲ್ಲ ಅಂತ ತಿಳ್ಕೊಂಡಿದ್ದೀರಾ ನಮ್ಮಲ್ಲಿ ಏನು ಸ್ವಲ್ಪನಾದರೂ ಯೋಚನಾ ಶಕ್ತಿ ವಿವೇಚನಾ ಶಕ್ತಿ ಏನೂ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದೆಯಾ ಈ ಯಾವ ಘಟನೆಗಳನ್ನು ತೋರಿಸಲಾರದ ಕಾಶ್ಮೀರ್ ಫೈಲ್ಸ್ ಇವತ್ತು ಈ ಮಟ್ಟಿನ ಕ್ರಾಂತಿಯನ್ನು ಈ ದೇಶದಲ್ಲಿ ಮಾಡ್ತಾ ಇದೆ ಇವತ್ತು ಇನ್ಫಾರ್ಮೇಶನ್ ಅನ್ನುವುದೇ ಕ್ರಾಂತಿ ನೆನ್ಪಿಟ್ಕೋಬೇಕು ನಾವೆಲ್ಲ ಇದನ್ನೆಲ್ಲ ನೋಡಿ ಏನು ಮಾಡ್ತೀವಿ ಅಂತ ಒಂದು ಹತ್ತು ಜನ ನಂಗೆ ಫೋನ್ ಮಾಡಿದ್ರು ಹೌದು ಸಿನಿಮಾ ನೋಡಿ ಮುಂದೇನು ಅಟ್ಲೀಸ್ಟ್ ಜನರಿಗೆ ಕಾಶ್ಮೀರ ಎನ್ನುವುದು ನಮ್ಮ ದೇಶದ ಭಾಗ ಅಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಅದರ ವಿರುದ್ಧ ನಾವು ಧ್ವನಿ ಹತ್ತಬೇಕು ಅನ್ನುವಂಥ ಒಂದು ಸಣ್ಣದೊಂದು ಸಂಕಲ್ಪ ಆಗಿದೆ ಅದಕ್ಕಿಂತ ಹೆಚ್ಚು ಬೇಕು ಮುಂದಿನ ದಿನಗಳು ನೋಡಿ ಇನ್ನೂ ಅದ್ಭುತವಾಗಿರ್ತವೆ ನಮಸ್ಕಾರ ನಮ್ಮ ಈ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆನ್ನಲು ಭಾಗವಹಿಸುವ ಕೆಳಗಿರುವಂಥ ಗೂಗಲ್ ಪೇ ಫೋನ್ಪೇಗಳನ್ನು ಬಳಸ್ಕೊಳ್ಬಹುದು ನಮಸ್ಕಾರ